ಸಲೀಂ ತನ್ನ ಟ್ರಕ್ ಟ್ಯಾಂಕ್ಗೆ 400 ಲೀಟರ್ ಇಂಧನವನ್ನು ತುಂಬಿಸಿ ಅಮರ್ ಅವರಿಗೆ ಬಾಳೆಹಣ್ಣುಗಳನ್ನು ಸರಬರಾಜು ಮಾಡಲು ಹೊರಟನು. ಟ್ರಕ್ ಪ್ರತಿ ಕಿಲೋಮೀಟರ್ ಕ್ರಮಿಸಲು 0.8 ಲೀಟರ್ ಇಂಧನವನ್ನು ಬಳಸಿಕೊಳ್ಳುತ್ತದೆ. 0.8 ಲೀಟರ್ ಅಂತ ಹೇಳಿದ್ರೆ 8 ಅಥವಾ 800 ಮಿಲಿಲೀಟರ್ಗಳಾಗುತ್ತೆ. ಈ ಕ್ರಮಿಸಿದ ದೂರವನ್ನು ಹಾಗೂ ಟ್ರಕ್ ಟ್ಯಾಂಕ್ನಲ್ಲಿ ಉಳಿದಿರುವ ಇಂಧನವನ್ನು ದೂರ ಕಾರ್ಯ ಸಂಬಂಧಿ ನಕ್ಷೆಯಲ್ಲಿ ತೋರಿಸಿ, ಫಂಕ್ಷನ್ ಆಫ್ ಡಿಸ್ಟೆನ್ಸ್ ಗ್ರಾಫಲ್ಲಿ ತೋರಿಸಬೇಕಾಗಿದೆ. ಅದಕ್ಕಾಗಿ ಮೊದಲು ನಾವೊಂದು ಗ್ರಾಫನ್ನು ತೆಗೆದುಕೊಳ್ಳೋಣ. ಈಗ ನನ್ನ ಗ್ರಾಫು ಈ ರೀತಿಯಾಗಿ ಇದೆ. ಈ ಆರಿಜಾಂಟಲ್ ಲೈನ್ ಏನಿದೆ, ಇದು ಎಕ್ಸ್ ಅಕ್ಷವನ್ನು ಪ್ರತಿನಿಧಿಸುತ್ತೆ. ಎಕ್ಸ್ ಅಕ್ಷದ ಮೇಲೆ ನಾವು ದೂರವನ್ನು ಕಿಲೋಮೀಟರ್ಗಳಲ್ಲಿ, ಡಿಸ್ಟೆನ್ಸನ್ನು ಕಿಲೋಮೀಟರ್ಗಳಲ್ಲಿ ತೆಗೆದುಕೊಂಡಿದ್ದೇವೆ. ಹಾಗೆ ಈ ವರ್ಟಿಕಲ್ ಲೈನ್ ಏನಿದೆ, ಇದು ವೈ ಅಕ್ಷವನ್ನು ಪ್ರತಿನಿಧಿಸುತ್ತೆ. ವೈ ಅಕ್ಷದಲ್ಲಿ ನಾವು ಇಂಧನವನ್ನು ಲೀಟರ್ಗಳಲ್ಲಿ ತೆಗೆದುಕೊಂಡಿದ್ದೇವೆ, ಫ್ಯೂಯಲ್ ಇನ್ ಲೀಟರ್ಸ್. ಈಗ ನಮ್ಮ ಪ್ರಶ್ನೆಯನ್ನು ನಾವು ಒಂದು ನಕ್ಷೆಯಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ರೇಖಾತ್ಮಕ ಸಮೀಕರಣ ಆಗಿರೋದ್ರಿಂದ ಅದರ ನಕ್ಷೆ ಸರಳ ರೇಖೆ ಆಗಿರುತ್ತೆ. ಸರಳ ರೇಖೆಯನ್ನು ಪ್ರತಿನಿಧಿಸಲು ನಮಗೆ 2 ಬಿಂದುಗಳ ಅವಶ್ಯಕತೆ ಇದೆ. ಸಲೀಂ 0 ಕಿಲೋಮೀಟರ್ಗಳು ಅಂದರೆ ಅರ್ಥ ಚಲಿಸಲು ಪ್ರಾರಂಭಿಸುವ ಮೊದಲು ಟ್ರಕ್ ಟ್ಯಾಂಕ್ನಲ್ಲಿ 400 ಲೀಟರ್ ಇಂಧನವನ್ನು ತುಂಬಿಸ್ತಾನೆ. ಹಾಗಾದರೆ 0 ಕಿಲೋಮೀಟರ್ಗಳಿದ್ದಾಗ ಸಲೀಮನ ಟ್ರಕ್ ಟ್ಯಾಂಕ್ನಲ್ಲಿ ಇದ್ದಂತಹ ಇಂಧನ 400 ಲೀಟರ್. ಇದು ಒಂದು ಬಿಂದು ಆಯಿತು. ನಮಗೆ ಮತ್ತೊಂದು ಬಿಂದುವಿನ ಅವಶ್ಯಕತೆ ಇದೆ. ಕೊಟ್ಟಿರುವ ಮಾಹಿತಿಯ ಪ್ರಕಾರ ಪ್ರತಿ ಕಿಲೋಮೀಟರ್ಗೆ 0.8 ಲೀಟರ್ಗಳಷ್ಟು ಇಂಧನವನ್ನು ಟ್ರಕ್ ಬಳಸ್ಕೊಳ್ತಾ ಇದೆ. ಹಾಗಾದರೆ ಒಂದಷ್ಟು ದೂರವನ್ನು ಕ್ರಮಿಸಿದೆ ಅಂತ ಹೇಳಿದ್ರೆ, ಉದಾಹರಣೆಗೆ 100 ಕಿಲೋಮೀಟರ್ಗಳಷ್ಟು ದೂರ ಚಲಿಸಿದೆ ಅಂತ ಹೇಳಿದ್ರೆ ಆಗ ಅದು ಎಷ್ಟು ಇಂಧನವನ್ನು ಬಳಸ್ಕೊಳ್ತು, ಆ ಬಳಸಿಕೊಂಡಂತಹ ಇಂಧನವನ್ನು 400 ಲೀಟರ್ಗಳಲ್ಲಿ ಕಳೆದ್ರೆ ಟ್ರಕ್ನಲ್ಲಿ ಉಳಿದ ಇಂಧನ ಗೊತ್ತಾಗುತ್ತೆ. ಅದು ಎಷ್ಟು ಅಂತ ಹೇಳಿ ನಾವು ಆ ಬಿಂದುವನ್ನು ಗುರುತಿಸಿದ್ರೆ, ಮೇ ಬಿ ಈ ಆಸುಪಾಸಿನಲ್ಲಿ ಅದು ಬರಬಹುದು. ಲೆಕ್ಕಾಚಾರ ಮಾಡಿ ಗುರುತಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಈ ನಕ್ಷೆಯನ್ನು ತೋರಿಸೋದಕ್ಕೆ ಸುಲಭ ಆಗುತ್ತೆ. ಅದಕ್ಕಾಗಿ ನಾನು ಈ ಲೆಕ್ಕಾಚಾರವನ್ನು ಮಾಡೋದಕ್ಕಾಗಿ ನಾನು ಸ್ಕ್ರ್ಯಾಚ್ ಪ್ಯಾಡನ್ನು ಮತ್ತೆ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ಕೊಟ್ಟಿರುವ ಮಾಹಿತಿ ಈ ರೀತಿಯಾಗಿದೆ. ನಾನು ಅದನ್ನು ಹೀಗೆ ಬರೆದುಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ದೂರ ಕಿಲೋಮೀಟರ್ಗಳಲ್ಲಿ, ಇನ್ನು ಟ್ರಕ್ನಲ್ಲಿ ಉಳಿದಂತಹ ಇಂಧನ ಲೀಟರ್ಗಳಲ್ಲಿ, ಟ್ರಕ್ನಲ್ಲಿ ಉಳಿದಂತಹ ಇಂಧನ ಲೀಟರ್ಗಳಲ್ಲಿ ತೆಗೆದುಕೊಳ್ತೇನೆ. ಈಗ ಪ್ರಾರಂಭ ಅಂತ ಹೇಳಿದ್ರೆ ಅದು 0 ಕಿಲೋಮೀಟರ್ ಆಗಿರುತ್ತೆ. ಈ 0 ಕಿಲೋಮೀಟರ್ಗಳಲ್ಲಿ ಟ್ರಕ್ನಲ್ಲಿ ಇದ್ದಂತಹ ಇಂಧನ ಅಂತ ಹೇಳಿದ್ರೆ 400 ಲೀಟರ್ಗಳು. ಈಗಾಗಲೇ ನಾವು ಹಿಂದೆ ಗ್ರಾಫ್ನಲ್ಲಿ ಹೇಳಿದ್ವಿ, ಒಂದಷ್ಟು ದೂರ ಅಂದರೆ 100 ಕಿಲೋಮೀಟರ್ಗಳಷ್ಟು ಟ್ರಕ್ ಅಂದರೆ ನಾವು 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್, 4 ಕಿಲೋಮೀಟರ್ ಅಂತ ಲೆಕ್ಕಾಚಾರ ಮಾಡಬಹುದು. ನಾನಿಲ್ಲಿ 100 ಕಿಲೋಮೀಟರ್ಗಳಷ್ಟು ದೂರ ಚಲಿಸಿದ ನಂತರ ಟ್ರಕ್ನಲ್ಲಿ ಉಳಿದಂತಹ ಇಂಧನ ಎಷ್ಟು ಅಂತ ಹೇಳಿ ಲೆಕ್ಕಾಚಾರ ಮಾಡೋಕ್ಕೆ ಇಷ್ಟಪಡ್ತೇನೆ. ಇದು ಲೀಟರ್ಗಳಲ್ಲಿ ಇದೆ. ಆ ಲೆಕ್ಕಾಚಾರ ಮಾಡಬೇಕು ಅಂತ ಹೇಳಿದ್ರೆ 100 ಕಿಲೋಮೀಟರ್ ಕ್ರಮಿಸಲು ಟ್ರಕ್ ಬಳಸಿಕೊಂಡ ಇಂಧನ ಎಷ್ಟು ಅಂಥೇಳಿ ನಾವು ಕಂಡುಹಿಡಿಬೇಕಾಗತ್ತೆ. ಪ್ರತಿ ಕಿಲೋಮೀಟರ್ಗೆ 0.8 ಲೀಟರ್ಗಳಷ್ಟು ಇಂಧನವನ್ನು ಬಳಸ್ಕೊಳ್ತಾ ಇದೆ. ಇನ್ನು 100 ಕಿಲೋಮೀಟರ್ ಅಂದರೆ ನಾವು 100ರಿಂದ ಗುಣಿಸ್ತೇವೆ. 100 ಕಿಲೋಮೀಟರ್ಗೆ ಇಲ್ಲಿ ಕಿಲೋಮೀಟರ್ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತಾ ಇದೆ. 100 × 0.8 ಅಂತ ಹೇಳಿದ್ರೆ ಅದು 80 ಲೀಟರ್ಗಳಾಗಿದೆ. ಈಗ ಟ್ರಕ್ ಪ್ರಾರಂಭದಿಂದ 100 ಕಿಲೋಮೀಟರ್ ಚಲಿಸೋದಕ್ಕೆ ಬಳಸಿದಂತಹ ಇಂಧನ ಎಷ್ಟು ಅಂತ ಹೇಳಿದ್ರೆ 80 ಲೀಟರ್. ಇನ್ನು ಟ್ರಕ್ನಲ್ಲಿ ಉಳಿದಂತಹ ಇಂಧನ ಎಷ್ಟು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಈ 400 ಲೀಟರ್ ಇಂಧನವಿತ್ತು, ಇದರಲ್ಲಿ 80 ಲೀಟರ್
ಇಂಧನವನ್ನು ಕಳೆದ್ವಿ ಅಂತ ಹೇಳಿದ್ರೆ ಉಳ್ಕೊಳ್ಳೋ ಅಂಥದ್ದು 320 ಲೀಟರ್ಗಳಷ್ಟು ಇಂಧನ. ಹಾಗಾದರೆ ಟ್ರಕ್ 100 ಕಿಲೋಮೀಟರ್ ಚಲಿಸಿದ ನಂತರ ಟ್ರಕ್ನ ಟ್ಯಾಂಕ್ನಲ್ಲಿ ಉಳಿದುಕೊಂಡಿರುವಂಥದ್ದು 320 ಲೀಟರ್ಗಳಷ್ಟು ಇಂಧನ. ಮತ್ತೆ ನಾವು ವಾಪಸ್ ಗ್ರಾಫ್ಗೆ ಹೋಗೋಣ. 0 ಕಿಲೋಮೀಟರ್ ಇದ್ದಾಗ 400 ಲೀಟರ್ಸ್ಗಳಷ್ಟು ಇತ್ತು ಇಂಧನ ಟ್ರಕ್ ಟ್ಯಾಂಕ್ನಲ್ಲಿ. ಇನ್ನು 100 ಕಿಲೋಮೀಟರ್ ಚಲಿಸಿದಾಗ ಟ್ರಕ್ನ ಟ್ಯಾಂಕ್ನಲ್ಲಿ ಉಳಿದಿರುವಂಥದ್ದು 320 ಲೀಟರ್ಗಳಷ್ಟು. ನೀವು ನೋಡಿದ್ರೆ 320 ಲೀಟರ್ಗಳಷ್ಟು ಇಂಧನ ಉಳಿದಿದೆ. ಈಗ ನೀವು ಗಮನಿಸಿದ್ರೆ ದೂರ ಹೆಚ್ಚಾದಂತೆ, ಆಸ್ ಡಿಸ್ಟೆನ್ಸ್ ಇನ್ಕ್ರೀಸಸ್, ಇಂಧನ ಕಡಿಮೆ ಆಗ್ತಾ ಇದೆ. 400ಕ್ಕಿಂತ 320 ಕಡಿಮೆ ಆಗ್ತಾ ಇದೆ. ಅಂದರೆ ಟ್ರಕ್ ಚಲಿಸಿದಂತೆಲ್ಲ, ಚಲಿಸಿದ ದೂರ ಹೆಚ್ಚಾದಂತೆಲ್ಲ, ಆಸ್ ಡಿಸ್ಟೆನ್ಸ್ ಇನ್ಕ್ರೀಸಸ್, ಇಂಧನ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನೀವಿಲ್ಲಿ ಗಮನಿಸ್ಬೋದು, ನಮಗೆ ಇಳಿಜಾರು ಇಳಿಮುಖವಾಗಿರುವಂತಹ ರೇಖೆ ದೊರಕ್ತಾ ಇದೆ. ನೀವು ಈ ರೇಖೆಯನ್ನೇ ಗಮನಿಸಿದ್ರಿ ಅಂತ ಹೇಳಿದ್ರೆ 500 ಕಿಲೋಮೀಟರ್ಗಳು ಚಲಿಸಿದ ನಂತರ ಟ್ರಕ್ನಲ್ಲಿರುವಂತಹ ಇಂಧನ ಸಂಪೂರ್ಣವಾಗಿ ಖಾಲಿ ಆಗುತ್ತೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿ ನಾವು ಕ್ರಮಿಸಿದ ದೂರ ಮತ್ತು ಬಳಸಿಕೊಂಡ ಇಂಧನವನ್ನು ದೂರ ಕಾರ್ಯ ಸಂಬಂಧಿ ನಕ್ಷೆಯಲ್ಲಿ ತೋರಿಸಬಹುದಾಗಿರುತ್ತದೆ.